ಆ್ಯಕ್ಚುಲಿ ನಾನು ನಾರ್ಮಲಾಗಿ ತುಂಬ ಬೇಗ ಬರೋನು ಥಿಯೇಟ್ರಿಗೆ, ಸೊ ಮಲಗಿದ್ದು ಬೆಳಗ್ಗೆ ಐ ಜಸ್ಟ್ ವೋಕ್ ಅಪ್. ಈಗ ಎಲ್ಲ ರಿಪೋರ್ಟ್ ಹೇಳ್ತಾ ಇದ್ರು ಅಣ್ಣ ಬಂದಿರೋ ಒಂದು ಎರಡು ಕಡೆಯಿಂದ ದೇ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಸೊ ಇನ್ನೂ ನಂಗೆ ಆ್ಯಕ್ಚುಲಿ ಗೊತ್ತಿಲ್ಲ ಏನು ನಡಿ, ಈಗ ಸಿಕ್ಕಿದೆ ನೀವು ಮಾತಾಡಬೇಕು. ಇಫ್ ಯು ಆರ್ ಸೇಯಿಂಗ್ ದಟ್ ಸಾರಿ ಸರ್, ಓಕೆ, ಅವರೆಲ್ಲರೂ ಖುಷಿ ಪಡ್ತಾ ಇದಾರೆ ಅಂತ ನೀವು ಹೇಳಿದ್ರೆ ಅಷ್ಟೇ ಆಯ್ತು, ಅವರಿಗೆ ಮಾಡಿದ್ರೆ ಸಿನಿಮಾ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್. ನೀವು ಸಿನಿಮಾ ನೋಡಿದ್ರೆ ಸರ್ ಬಿಫೋರ್ ನೋಡಿದ್ರ ಅಥವಾ ಈಗ ನೋಡ್ತಾ ಇದ್ದೀರಾ? ಈಗ ನೋಡ್ಬೇಕು, ಬಿಕಾಸ್ ನಾನು ಇವ್ರ ಕಾಪಿ ರೆಡಿ ಆಗಬೇಕಾದ್ರೆ ನಾನು ಅಮೆಜಾನ್ ಜಾರ್ಜಿಯಾ ಅಲ್ಲ, ಐ ಶೂಟಿಂಗ್. ಸೊ ಐ ಕೇಮ್ ಬ್ಯಾಕ್ ಯೆಸ್ಟರ್ಡೇ ಮಾರ್ನಿಂಗ್. ನಾನು ಇವಾಗ ನೋಡ್ಬೇಕು, ಆ್ಯಕ್ಚುಲಿ ಶಿವಣ್ಣನೂ ನೋಡಿಲ್ಲ, ಈಗ ನೋಡ್ಬೇಕು ನಾವು ಸಿನಿಮಾ ನೋಡ್ಬೇಕು. ಆ್ಯಕ್ಚುಲಿ ನಾವು ಫ್ಯಾಮಿಲಿ ಎಲ್ಲ ಇದ್ದಾರೆ, ಫ್ಯಾಮಿಲಿ ಬಂದಿದ್ದಾರೆ, ಅದ್ರ ಬಗ್ಗೆ ಹಬ್ಬ ಇದ್ರೂ ಕೂಡ ಸಿನಿಮಾ ನೋಡಕ್ ಬರ್ತಿದ್ದಾರೆ, ಮತ್ತೆ ಇವತ್ತು ನಿಮ್ಗೆ ಸ್ಪೆಷಲ್ ಡೇ ಬೇರೆ. ವೀಕ್ಷಕರಿಗೆ ಬರಬೇಕು, ಫ್ಯಾಮಿಲಿಗಳು ಬರ್ಬಾರ್ದು ಅಂದ್ರೆ ತಪ್ಪಾಗ್ಬಿಡುತ್ತಲ್ಲ. ಫಸ್ಟ್ ಅವರ್ ಬರಬೇಕು, ಅವ್ರು ಏನು ಹಬ್ಬ ಇದ್ರು ಬರಬೇಕು, ಅವರು ಬಂದು ನೋಡ್ತಾ ಇದಾರೆ, ಅವ್ರಿಗೆ ಅವರಾಗೆ ಬಂದರು. ನನಗೆ ಐ ಆಮ್ ವೆರಿ ಹ್ಯಾಪಿ ದಟ್ ಇನ್ನೊಂದು ದಸರಾ ಥರ ಕಾಣ್ತಾ ಇದೆ, ಅಭಿಮಾನದ ದಸರಾ ಥರ. ಯಾವಾಗ ಒಂದ್ಸಲ ಆಗುತ್ತೆ ಸರ್, ಯಾಕಂದ್ರೆ 22 ಇಯರ್ಸ್ ಇಂದ ನಾನು ಇದ್ದೀನಿ ಇಂಡಸ್ಟ್ರಿಯಲ್ಲಿ, ಸಿನಿಮಾ ಮಾಡ್ತಾ ಇರ್ತೀವಿ. ಯಾವುದೋ ಒಂದು ಅಷ್ಟೊಳಗಡೆ ಎಷ್ಟೋ ಒಂದು ಯಾವುದೋ ಎಷ್ಟೋ ಸಿನಿಮಾಗಳಲ್ಲಿ ಒಂದು ಸಿನಿಮಾ ಹಬ್ಬದ ವಾತಾವರಣ ತರುತ್ತೆ, ಅದು ನೋಡಕ್ಕೆ ನಮಗೂ ಖುಷಿನೇ. ಸಿ ಇವಾಗ ಅದರಲ್ಲಿ ನನ್ನಿಂದ ಆಯಿತು ಅಥವಾ ನಾವು ಆ ಮಟ್ಟಿಗೆ ಬೆಳೆದಿದ್ವಿ ಅಂದ್ರೂ ತಪ್ಪಾಗ್ಬಿಡುತ್ತೆ. ಪ್ರತಿ ಸಿನಿಮಾ ಒಂದು ಮಾತಾಡುತ್ತೆ, ಅದು ಪ್ರತಿ ಸಿನಿಮಾ ಇಟ್ಸ್ ಅ ನ್ಯೂ ಫಿಲ್ಮ್, ನ್ಯೂ ಎರಾ, ನ್ಯೂ ಥಿಂಗ್, ನ್ಯೂ ಡೈಮೆನ್ಷನ್. ಈ ಸಿನಿಮಾ ಐ ಥಿಂಕ್ ಇಟ್ಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಮೆನಿ ಪೀಪಲ್, ನಾಟ್ ಜಸ್ಟ್ ಮೀ ಆರ್ ಶಿವಣ್ಣ, ಯಾರಿಂದನೂ ಅಲ್ಲ. ಇದು ಸಿನಿಮಾ ಆ್ಯಕ್ಚುಲಿ ನಿಮ್ಮ ಪರವಾಗಿ ಮಾತಾಡಬೇಕು ಅಂದರೆ ಮಾಧ್ಯಮದಿಂದನೂ ಅಷ್ಟೇ ಕಾಂಟ್ರಿಬ್ಯೂಷನ್ ಇದೆ, ಎವ್ರಿಬಡಿ ಹ್ಯಾಸ್ ಟೇಕನ್ ಇಟ್. ಸೊ ಐ ಥಿಂಕ್ ಫೆಸ್ಟಿವಲ್ ಆಗೋದಕ್ಕೆ ತುಂಬ ಜನದ ಕೈವಾಡಿದೆ, ಅದರಲ್ಲಿ ಒಂದು ಸ್ಟಾರ್ಡಮಿಂದ ಅಥವಾ ಒಂದು ವರ್ಗದಿಂದ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸುದೀಪ್ ಅವ್ರನ್ನ ನೋಡಿದಾಗ ಮತ್ತಷ್ಟು ಸ್ಟೈಲಿಶ್ ಆಗಿ ಕಾಣಿಸ್ಕೊತಾ ಇದಾರೆ, ಮತ್ತೆ ಅಭಿಮಾನಿಗಳು ನಿಮ್ ಸ್ಟೈಲಲ್ಲೇ ಬಂದಿದ್ರು, ಸಾಕಷ್ಟು ಜನ ಒಂದ್ ಸುಮಾರು 10 ಜನ ಬಂದಿದ್ರು ಅದೇ ತರ ಸ್ಟೈಲ್ ಮಾಡ್ಕೊಂಡು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಒಂದು ಟ್ರೆಂಡ್ ಸೆಟ್ ಕೆರಿಯರ್ ಸ್ಟಾರ್ಟ್ ಆದಾಗ ಕೊಟ್ಟಿರೋ ಬಟ್ಟೆ ತೂಕ ಜಾಸ್ತಿ ಇತ್ತು. ಆಮೇಲೆ ಬರ್ತಾ ಬರ್ತಾ ಏನಾಗುತ್ತೆ, ಕೆರಿಯರಲ್ಲಿ ಭಯ ಹುಟ್ಕೊಳತ್ತೆ. ಸೊ ಯಾರೇನು ಹೇಳಿದ್ರು ಅದೇ ಕರೆಕ್ಟ್ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಡಿಪ್ ಆಗ್ತಾ ಇರುತ್ತೆ ಎಲ್ಲೋ ಒಂದು ಕಡೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಜನ ಕೈ ಹಿಡಿದಿರ ಅಂತ ಗೊತ್ತಾಗೋದು ಸಿನಿಮಾ ಸಕ್ಸಸ್ ಆದಾಗ ಮಾತ್ರ ಅಲ್ಲ, ಸಿನಿಮಾ ಫೇಲ್ ಆದಾಗಲೂ ಕೂಡ ಗೊತ್ತಾಗುತ್ತೆ ನಮಗೆ. ಸೊ ಆ ಮೂಮೆಂಟಲ್ಲಿ ಏನಾಗುತ್ತೆ, ಏನೋ ಒಂದು ಟ್ರೈ ಮಾಡೋಣ ಅಂತ ಖಂಡಿತ ಬರುತ್ತೆ. ಆ ಟೈಮಲ್ಲಿ ಹೊಸ ಹೊಸ ಪಾತ್ರಗಳು ಬರೋಕ್ಕೆ ಸ್ಟಾರ್ಟ್ ಆಗೋದು ಆವಾಗಲೇ ಆ ಟೈಮಲ್ಲಿ ಕೆರಿಯರಲ್ಲಿ. ಆವಾಗೇನಾಗುತ್ತೆ, ಒಂದು ನಿರ್ದೇಶಕರು ಅಂದ್ಕೊಂಡವ್ರು ಬರ್ತಾರೆ, ಕೂರ್ತಾರೆ, ಅವ್ರದ್ದು ಈಗ ಆಪೋಸಿಟ್ ಟು ದ ಸ್ಕ್ರಿಪ್ಟ್ ನಾವೇನು ಮಾಡಿದ್ರು ತಪ್ಪಾಗುತ್ತಮ್ಮ. ಸೊ ಅವ್ರು ಬಂದಾಗ ಈ ಥರ ಇರಲಿ ಆ ಥರ ಇರಲಿ ಅಂದಾಗ, ಆ್ಯಂಡ್ ಇವತ್ತಿಗೆ ಒಂದೇ ಸಿನಿಮಾನ ಮಾಡೋಕ್ಕೆ ಹೋದಾಗ ವಿ ಕ್ಯಾನ್ ಅಫೋರ್ಡ್ ಇಟ್. ಆ್ಯಂಡ್ ಸ್ಟೈಲೈಸಿಂಗ್ ಅಂತ ನೀವೇನು ಹೇಳ್ತೀರಿ, ಒಂದು ಮನೆಯಲ್ಲಿ ಈಗ ಯಾರೇ ತಗೊಳ್ಳಿ, ಒಂದು ಹೆಣ್ಣು ಅಂದ್ಕೊಳ್ಳೋಣ, ಮನೆ ಹೆಣ್ಣು ಸುಂದರವಾಗಿ ಚಂದವಾಗಿ ಡ್ರೆಸ್ ಮಾಡ್ಕೊಂಬಂದ್ರೂ ನೋಡೋರೇ ಗತಿ ಇಲ್ಲ ಅಂದಾಗ ಆ ಅಂದಕ್ಕೆ ಚಂದಕ್ಕೆ ಏನು ಬೆಲೆ ಇದೆ ಹೇಳಿ? ಸೊ ನನ್ನ ಸ್ಟೈಲೈಸಿಂಗ್ ಆ್ಯಕ್ಚುಲಿ ನಂದಲ್ಲ, ಮೊದಲು ನೋಡೋ ದೃಷ್ಟಿ ಹಂಗಿದೆ. ಇವಾಗಷ್ಟೇ ನೀವು ನನ್ನ ನೋಡೋಕೆ ಸ್ಟಾರ್ಟ್ ಮಾಡಿದ್ದೀರ, ಇಷ್ಟು ದಿವಸ ನೋಡಿಲ್ಲ ನೀವು, ಈಗ ಅಬ್ಸರ್ವ್ ಮಾಡ್ತಾ ಇದ್ದೀರ ನನ್ನ ನೀವು. ಐ ಥಿಂಕ್ ಒನ್ಸ್ ಯು ಹ್ಯಾವ್ ರೆಸ್ಪೆಕ್ಟ್ ಟುವರ್ಡ್ಸ್ ಈಚ್ ಅದರ್, ಐ ಥಿಂಕ್ ಇಟ್ಸ್ ಬೌಂಡ್ ಟು ಹ್ಯಾಪನ್. ಯಾಕಂದರೆ ಒಂದು ಇಷ್ಟು ವರ್ಷ ಆದಮೇಲೆ ನೀವು ಪ್ರತಿ ಕಲಾವಿದರನ್ನ ತಕ್ಕಡಿಲಿ ಹಾಕಿ ತೂಕ್ಸಕ್ಕೆ ಸ್ಟಾರ್ಟ್ ತೂಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫ್ಯೂ ಪರ್ಸೆಂಟೇಜ್ ಡಿಫ್ರೆನ್ಸ್ ಇರುತ್ತೆ ಹೊರತು ದೊಡ್ಡ ಪರ್ಸೆಂಟೇಜ್ ಡಿಫ್ರೆನ್ಸಸ್ ಇರಲ್ಲ. ಸೊ ಐ ಥಿಂಕ್ ವಾಟ್ ಡಿಫರ್ಸ್ ಇಸ್ ಫ್ರೈಡೇ ಟು ಫ್ರೈಡೇ ಯಾವುದೋ ಬಿಸ್ನೆಸ್ ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು, ಬಟ್ ಯಾರ್ದು ತೂಕ ಕಮ್ಮಿ ಆಗೋಲ್ಲ, ವ್ಯಕ್ತಿತ್ವ ಕಮ್ಮಿ ಆಗೋಲ್ಲ. ಎಸ್ಪೆಷಲಿ ಕಲೆಯಲ್ಲಿ ನನಗೆ ಗೊತ್ತಿರೋಂಗೆ ಪರಸ್ಪರ ಒಂದು ರೆಸ್ಪೆಕ್ಟ್ ಇದ್ದಾಗ ಎಷ್ಟೇ ಮಲ್ಟಿ ಸ್ಟಾರರ್ ಇದ್ರು ಐ ಥಿಂಕ್ ಇಟ್ ವಿಲ್ ಬಿ ಸೀನ್ ಆನ್ ಸ್ಕ್ರೀನ್ ದಟ್ ದೇರ್ ಈಸ್ ಅ ಅಮೌಂಟ್ ಆಫ್ ಸರ್ಟನ್ ಅಮೌಂಟ್ ಆಫ್ ರೆಸ್ಪೆಕ್ಟ್. ಸರ್ ಟೆಕ್ನಿಕಲಿ ಆಗಿ ನೀವು ಹೇಳ್ದಂಗೆ ಟೀಮ್ ವರ್ಕ್ ಅಂದಾಗ ಅರ್ಜುನ್ ಜನ್ಯ ಅವರು ತುಂಬ ಚೆನ್ನಾಗಿ ಕಾಣಿಸ್ಕೋತಾರೆ, ಅಂದರೆ RR ತುಂಬಾ ಚೆನ್ನಾಗಿದೆ ಅಂತ ಪ್ರತಿಯೊಬ್ಬರು ಹೇಳ್ತಾ ಇರುವಂತದ್ದು ಆ ಬಗ್ಗೆ. ಐ ಥಿಂಕ್ ಇಟ್ ಆಲ್ ಡೀಲ್ಸ್ ವಿತ್ ದ ಹೋಲ್ ಟೀಮ್ ಆಫ್ ಡೈರೆಕ್ಷನ್. ಇವನು ಮಾಡಿದ್ದಾನೆ, ಅವನಿಗೊಂದು ಸಂಗೀತದ ಇವನು ಒಂದು ಇವ್ರದೇ ಟೇಸ್ಟ್ ಇದೆ. ಯಾವಾಗಲೂ ನನಗೆ ಹೇಳೋನು, ಇಲ್ಲ ಡಾರ್ಲಿಂಗ್ ನನಗೆ ಒಂಥರ ನಾಟಿ ಕೋಳಿ ಅಂತ. ನಾನು ಕೋಳಿ ತಿನ್ನಲ್ಲ, ಈಸ್ ನಾಟ್ ಅ ನಾನ್ ವೆಜಿಟೇರಿಯನ್, ಬಟ್ ನಾಟಿ ಕೋಳಿ ನನಗೆ ಫಸ್ಟ್ ಅರ್ಥ ಆಗ್ತಾ ಇರಲಿಲ್ಲ, ಆಮೇಲಿಂದ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯಿತು. ಐ ಥಿಂಕ್ ಈಸ್ ಟೇಕನ್ ಇಸ್ ಓನ್ ವೇ, ಆ್ಯಂಡ್ ಅರ್ಜುನ್ ಇಸ್ ವರ್ಸಟೈಲ್, ಇಸ್ ವರ್ಸಟೈಲ್ ಆ್ಯಂಡ್ ಹೀ ಕ್ಯಾನ್ ಡೆಲಿವರ್. ಐ ಥಿಂಕ್ ಅಗೇನ್ ಇಟ್ ಇಸ್ ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ ದ ಸ್ಕ್ರೀನ್ ಪ್ಲೇ ಬರೆದಿರೋ ರೀತಿ. ಐ ಥಿಂಕ್ ಎವ್ರಿಥಿಂಗ್ ಇಸ್ ವರ್ಕ್ಡ್ ಔಟ್ ಆ್ಯಂಡ್
ಇಟ್ಸ್ ಬೌಂಡ್ ಟು ಹ್ಯಾಪನ್. ನಾನು ಇದ್ರೆ ಸಿನಿಮಾ ನೋಡಿಲ್ಲ, ಎಲ್ಲರೂ ಹೇಳ್ತಾ ಇರೋದು ತುಂಬ ಚೆನ್ನಾಗಿ ಬಂದಿದೆ ಕ್ಲೈಮ್ಯಾಕ್ಸ್ ಅಂತ. ಸೊ ಲೆಟ್ ಅಸ್ ಸೀ, ಐ ಹ್ಯಾವ್ ಸೀನ್ ದ ಫಿಲ್ಮ್ ಸ್ಕ್ರಿಪ್ಟ್ ಶೂಟಿಂಗ್ ಟೈಮಲ್ಲಿ ಐ ಲೈಕ್ ಇಟ್ ಬಿಕಾಸ್ ಡೈಲಾಗ್ಸ್ ಆಗಲಿ ಎಲ್ಲ ಚೆನ್ನಾಗಿತ್ತು. ಸೊ ಲೆಟ್ ಮೀ ಸಿ ಹೌ ಇಟ್ ಗೋಸ್. ನಿಜವಾಗ್ಲೂ ನಾನು ಕೇಳಿಲ್ಲ, ನಾನು ಸಿನಿಮಾ ನೋಡಿಲ್ಲ. ಸೊ ನಾನು ನಿಜವಾಗ್ಲೂ ಇವಾಗ ನೋಡಬೇಕು ರಕ್ಷಿತಾ ಮಾಡಿದಾರೆ ಅಂತ ಅವತ್ತು ಗೊತ್ತು, ಹೇಗೆ ಮಾಡಿದಾರೆ ನೋಡಬೇಕೀಗ. ಖಂಡಿತ ಎಲ್ಲ ಟೀಮ್ ಹೊರಟ್ರೆ ಅವಕಾಶ ಇದ್ದಲ್ಲಿ ಖಂಡಿತವಾಗ್ಲೂ ನಮಗೂ ಖುಷಿ ಎಲ್ಲ ಹೋಗಬೇಕು. ಎಲ್ಲ ಕಡೆ ಹೋಗಿ ನೋಡೋಣ, ಟೀಮ್ ಏನು ಡಿಸೈಡ್ ಮಾಡ್ತಾರೆ. ಎಲ್ಲರೂ ಹೋದ್ರೆ ಒಟ್ಟಿಗೆ ಹೋಗ್ಬೇಕು, ಇಂಡಿವಿಜುವಲ್ ಆಗಿ ಹೋಗೋದ. ಸಿನಿಮಾ ನೋಡಿದ್ರ ನೀವು ನೋಡಿದ್ರ ನಿಮಗೇನು ಅನಿಸ್ತು? ಯಾರು ಇಲ್ಲ ನೀವು ಅಷ್ಟೇ ಹಾಗೆ ಅನ್ಕೊಂಡು ಬಿಟ್ಬಿಡಿ. ಇವಾಗ ಥಿಯೇಟ್ರಲ್ಲಿ ಒಬ್ಬೊಬ್ಬರಿಗೆ ಕೇಳಕ್ಕೆ ಹೋದ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಅಣ್ಣ ವಿಲನ್ ಇದು, ಅಣ್ಣ ವಿಲನ್ ಅವರು, ಅಣ್ಣ ವಿಲನ್ ಇದು ಅಂತಾರೆ. ಸಿ ಇಟ್ ಈಸ್ ಅಪ್ ಟು ಯು ವಾಟ್ ಯು ವಾಂಟ್ ಡಿಸೈಡ್, ಬಟ್ ದೇರ್ ಇಸ್ ಅ ಸ್ಟೋರಿ ವಿಚ್ ರಿವಾಲ್ವ್ಸ್ ಅರೌಂಡ್ ದಟ್ ವರ್ಲ್ಡ್ ಮೇಕ್ ಸೆನ್ಸ್. ಐ ಥಿಂಕ್ ದ ಡೇ ನಾನು ಅದನ್ನ ಯಾವುದು ಮಾಡ್ದೇನೆ ಇಲ್ಲ ಅಂದಿದ್ದಿನ ನಾನು ನಾನಾಗಿರಲ್ಲ ಅಥವಾ ನಾನು ಬದುಕಿರಲ್ಲ ಅನ್ಸುತ್ತೆ ಕಲಾವಿದನಾಗಿ. ಸೊ ಐ ಗೆಸ್ ದಟ್ ಇಸ್ ಮೀ. ಆ್ಯಂಡ್ ಆ ಅವಕಾಶ ಕಥೆಯಲ್ಲಿ ಒಬ್ಬ ನಿರ್ದೇಶಕರು ಬರೆದಾಗ ಅದನ್ನು ಹೋಲ್ ಹಾರ್ಟಲ್ಲಿ ಸ್ವೀಕಾರ ಮಾಡಿ ಪ್ರತಿದಿನ ಕೈ ಹೋದಾಗ ಶೂಟಿಂಗಿಗೆ ಇನ್ನೂ ಏನು ಹೊಸ್ದು ಕೊಡೋಕ್ಕಾಗುತ್ತೆ, ಅದರಲ್ಲಿ ಇದನ್ನು ಏನು ಹೊಸ್ದಾಗಿ ಮಾಡ್ಬೋದು. ಕೂತಲ್ಲೆಲ್ಲ ನಾವು ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ, ಇದನ್ನು ಈ ಥರ ಹೇಳಿದ್ರಂಗೆ ಆ ಥರ ಹೇಳಿದ್ರಂಗೆ, ಮೊಬೈಲಲ್ಲಿ ರೆಕಾರ್ಡ್ ಮಾಡಿಸೋದು, ನೋಡೋಣ ಹೇಗೆ ಕಾಣುತ್ತೆ. ಇದು ಡೈರೆಕ್ಟ್ರಿಗೆ ಹೋಗೋದು, ನಾಲ್ಕೈದು ಥರ ವೆರೈಟಿ ಮಾಡಿ ತೋರಿಸಿದ್ರೆ ಅವರು ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂದಾಗ ಐ ಥಿಂಕ್ ಇಟ್ ಬಾಯ್ಲ್ಸ್ ಡೌನ್ ಟು ಆಲ್ ದ್ಯಾಟ್ ಯು ನೋ ದ್ಯಾಟ್ ಹೌ ಮಚ್ ವಿ ರಿಹರ್ಸ್, ಹೌ ಮಚ್ ವಿ ಡೆಲಿವರ್. ಇನ್ ಸ್ಪೈಟ್ ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀವಿ ಅಂತ ತಕ್ಷಣ ನಮಗೆಲ್ಲ ಗೊತ್ತು ಅಂತ ಅಲ್ವಲ್ಲ, ಪ್ರತಿನಿತ್ಯ ನಾವು ಭಯದಲ್ಲೇ ಎದ್ದೇಳೋದು, ಭಯದಲ್ಲೇ ಮಲಗೋದಲ್ವ. ಸರ್ ಫೈನಲಿ ಆಗಿ ಮದರ್ ಸೆಂಟಿಮೆಂಟ್ ಬಗ್ಗೆ ಮಾತಾಡಲೇಬೇಕು, ಎಲ್ಲರೂ ಹೇಳ್ತಿದ್ದಾರೆ ಪ್ರೇಮ್ ಎಂಥದೇ ಸಿನಿಮಾ ಮಾಡಿದ್ರು ಮದರ್ ಸೆಂಟಿಮೆಂಟ್ ಇದ್ದಾರೆ, ಅದು ನಿಮಗೂ ಕೂಡ ಕನೆಕ್ಟ್ ಆಗುತ್ತೆ ಈಗ ನಲ್ಲದಲ್ಲಿ ಅತ್ತೆ ಜೊತೆ ಇರ್ಬೋದು. ತಾಯಿಗೆ ಫಸ್ಟ್ ಆಫ್ ಆಲ್ ನಮ್ಮಿಬ್ರು ನಮ್ಮಲ್ಲಿ ನಿಂತಿರೋ ಎಲ್ಲರಲ್ಲೂ ತಾಯಿಗೆ ಫಸ್ಟ್ ಕನೆಕ್ಟ್ ಆಗ್ತೀವಿ ನಾವು. ಸೊ ಅದು ಸ್ಕ್ರೀನ್ ಮೇಲೆ ಬಂದಾಗ ಇನ್ನೂ ಜೋರಾಗಿ ಕನೆಕ್ಟ್ ಆಗುತ್ತೆ ಅಷ್ಟೇ. ಇನ್ನೊಂದು ಫ್ಯಾನ್ ಪ್ಲೇಟ್ ಈ ಸಿನಿಮಾ ನೋಡಿದ್ರೆ ಬಂದಮೇಲೆ ಸಿನಿಮಾ ಮತ್ತು ಸೂಪರ್ ಕಾಂಬಿನೇಷನ್ ಕೂಡ ಬಂದ್ರು ತುಂಬ ಚೆನ್ನಾಗಿದೆ.